ಫ್ರೆಂಡ್ಸ್, ಇವತ್ತೊಂದು ಮಸಾಲೆ ದೋಸೆ ಮಾಡುವ ಅಂತೇಳಿ. ಹೆಚ್ಚಾಗಿ ಹೋಟೆಲಿಗೆಲ್ಲ ಹೋದ್ರೆ ಒಂದು ದೋಸೆ ಯಾವುದೆಲ್ಲ ಉಂಟು ಅಂತ ಕೇಳಿದರೆ ಮಸಾಲೆ ದೋಸೆ ಅಂತ ಹೇಳದ ಹೋಟೆಲ್ಗಳು ಇರಲಿಕ್ಕಿಲ್ಲ. ಒಳ್ಳೆ ರುಚಿಯಾದಂಥ ಒಂದು ದೋಸೆ ಅಲ್ಲ, ಒಳ್ಳೆ ಕರ್ಕೂರ ಎಲ್ಲ ಆಗಿ ಬಾಜಿ ಚಟ್ನಿ ಎಲ್ಲ ಸೇರಿಸಿ ತಿನ್ನುವಾಗ ಒಳ್ಳೆಯದಾಗ್ತದೆ. ಹಾಗೆ ಪರ್ಫೆಕ್ಟಾಗಿ ಮಸಾಲೆ ದೋಸೆ ಮಾಡೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಹಾಗೆ ಮಸಾಲೆ ದೋಸೆ ಮಾಡಲಿಕ್ಕೆ ಮೊದಲಿಗೆ ಕಡಿಬೇಕಲ್ಲ, ಒಂದು ಸ್ವಲ್ಪ ಹೊತ್ತದು ಹುಳಿ ಬರಬೇಕು ಯಾವುದು ಹಿಟ್ಟು. ಹಾಗಾಗಿ ಅದನ್ನು ಕಡಿಯುವ, ಕಲ್ಲೆಲ್ಲ ಒಂದು ಚೆನ್ನಾಗಿ ತೊಳೆದು. ದೋಸೆಗೆ ನಾನು ಇಲ್ಲಿ 4 ಗ್ಲಾಸಿನಷ್ಟು ಕಡಿ ಅಕ್ಕಿ ತಗೊಂಡಿದ್ದೇನೆ ಆಯಿತಾ. ಕಡಿ ಅಕ್ಕಿ ದೋಸೆ ಒಳ್ಳೆಯದಾಗ್ತದೆ, ಒಂದು 5-6 ಗಂಟೆಗಳಷ್ಟು ನೆನೆಸಿಟ್ಟದ್ದು. 4 ಗ್ಲಾಸ್ ಅಕ್ಕಿಗೆ 3/4 ಗ್ಲಾಸಿನಷ್ಟು ಉದ್ದು ನೆನೆಸಿಟ್ಟಂಥದ್ದು ಇದು ಕೂಡ. ಹಾಗೆ 1 ಚಮಚದಷ್ಟು ಮೆಂತೆ ನೆನೆಸಿಟ್ಟಂಥದ್ದು. ಮೊದಲಿಗೆ ಉದ್ದನ್ನೊಂದು ನೈಸ್ ಆಗಿ ಕಡಿದುಕೊಳ್ಳುವ. ಈ ಉದ್ದನ್ನು ಕಡಿಯಾಗಿ ಉಂಟಲ್ಲ, ಸ್ವಲ್ಪ ಸ್ವಲ್ಪವೇ ನೀರು ಕೊಟ್ಟುಕೊಂಡು ಕಡಿಯುವಂಥದ್ದು ಇದು. ಮತ್ತು ಗ್ರೈಂಡರ್ ಅಥವಾ ಹೀಗೆ ಕಡಿಯ ಕಲ್ಲಲ್ಲಿ ಕಡಿದ್ರೆ ತುಂಬ ಒಳ್ಳೆಯದು, ಅದರ ನಡುವಿನಲ್ಲಿ ಆ ಒಂದು ಗಾಳಿ ತುಂಬಿ ಒಳ್ಳೆ ಒದಾಗಿ ಬರುವಂಥದ್ದು ಉದ್ದು. ಮಿಕ್ಸಿಗಿಂತ ಹೀಗೆ ಕಡಿದ್ರೆ ಒಳ್ಳೆಯದು, ಒಳ್ಳೆ ಒದಾಗಿ ಬರ್ತದೆ. ಉದ್ದೊಳ್ಳೆ ನೈಸ್ ಆಯ್ತು ಈಗ ಕಡ್ದಲ್ಲ. ಆಗುವಾಗ ನೋಡಿ ಈ ರೀತಿಯಾಗಿ ಮಾಡಿಕೊಂಡಿದ್ದೇನೆ. ಇನ್ನೀಗ ಇದನ್ನೊಂದು ತಪ್ಪಲೆಗೆ ತೆಗೆದುಕೊಳ್ತೇನೆ. ನೋಡಿ ಇನ್ನೀಗ ಈ ಅಕ್ಕಿಯನ್ನು ಕೂಡ ಇದೇ ಕಲ್ಲಿನಲ್ಲೇ ಕಡಿದುಕೊಳ್ಳುವಂಥದ್ದು. ಮೊದಲಿಗೆ ಉದ್ದು ಕಡಿದು ಮತ್ತು ಅಕ್ಕಿಯನ್ನು ಕಡಿಯೋದಾದರೆ ಸುಲಭ ಆಗ್ತದೆ. ಅಕ್ಕಿಯನ್ನು ತುಂಬ ನೈಸ್ ಮಾಡೋದು ಬೇಡ ಆಯಿತಾ. ಸ್ವಲ್ಪ ಸಣ್ಣ ಸಣ್ಣ ತರಿ ತರಿ ಇಟ್ಟುಕೊಂಡ್ರೆ ಉಂಟಲ್ಲ, ಕ್ರಿಸ್ಪಿ ಆಗಿರ್ತದೆ ದೋಸೆ, ಒಳ್ಳೆ ಕರುಕುರ ಆಗಿ ಸಿಗ್ತದೆ. ಫುಲ್ಲು ನೈಸ್ ಮಾಡೋದು ಬೇಡ, ಹಾಗೇಳಿ ತುಂಬ ತರಿ ತರಿ ಅಲ್ಲ. ನೆನೆಸಿಟ್ಟಂತಹ ಮೆಂತೆಯನ್ನು ನೀರು ಸಮೇತವಾಗಿ ಹಾಕಿಕೊಳ್ತೇನೆ. ನೀರು ಒಳ್ಳೆ ಪರಿಮಳ ಇರ್ತದೆ, ಅದಕ್ಕೋಸ್ಕರ ಚೆಲ್ಲುವುದಿಲ್ಲ ನಾವು. ಕಡಿಯುವಾಗ ಅದನ್ನೇ ಯೂಸ್ ಮಾಡಿಕೊಂಡ್ರೆ ಆಯಿತು. ಈಗ ಬಾಕಿದ್ದ ನೀರು ಸೇರಿಸೋದು ಕಡಿಮೆ ಸಾಕಾಗ್ತದೆ. ಇದನ್ನೇನು ತರಿ ತರಿಯಾಗಿ ಕಡಿದುಕೊಂಡ್ರೆ ಆಯಿತು. ಸಾಧಾರಣ ಬೊಂಬೈ ರವೆ, ಚಿರೊಟ್ಟಿ ರವೆ ಎಲ್ಲ ಉಂಟಲ್ಲ, ಅದಕ್ಕಿಂತಲೂ ಅದೇ ರೀತಿಯಲ್ಲಿ ಸಾಕು. ನೋಡಿ ಫ್ರೆಂಡ್ಸ್, ಈಗ ಅಕ್ಕಿ ಕೂಡ ತರಿ ತರಿಯಾಗಿ ಕಡಿದುಕೊಂಡಿದ್ದೇನೆ. ಇದನ್ನು ಕೂಡ ಉದ್ದಿನ ಹಿಟ್ಟಿನೊಟ್ಟಿಗೆ ಸೇರಿಸಿಕೊಳ್ಳುವಂಥದ್ದು ಆಯಿತಾ. ತೆಗೆದು ಸೇರಿಸಿಕೊಳ್ತೇನೆ ಒಟ್ಟಿಗೆ. ನೋಡಿ ಇನ್ನೀಗ ಈ ಎರಡು ಹಿಟ್ಟನ್ನು ಕೂಡ ಚೆನ್ನಾಗಿ ಬೆರೆಸಿಕೊಳ್ತೇನೆ. ಬೆರೆಸಿಟ್ಟು ಒಂದು ಸಾಧಾರಣ ಕಡಿ ಮೇಲೆ ಒಂದು 6 ಗಂಟೆಗಳಷ್ಟೊತ್ತು ಇದು ಹುಳಿ ಬರಬೇಕಾಯ್ತಾ. ಕೈಯಲ್ಲಿಯೇ ಈ ರೀತಿಯಾಗಿ ಬೆರೆಸಿಕೊಂಡುಂಟಲ್ಲ, ಹುಳಿ ಬರ್ತದೆ ಕೂಡ, ಸರಿಯಾಗಿ ಬೆರೆಸಿ ಕೂಡ ಬರ್ತದೆ. ಮತ್ತು ಉಪ್ಪೆಲ್ಲ ಎಂತ ಹಾಕಲಿಲ್ಲ. ಈಗ ಉಪ್ಪೆಲ್ಲ ನಾವು ದೋಸೆ ಎರಿಲಿಕ್ಕೆ ಆಗುವ ಹೊತ್ತಿನಲ್ಲಿ ಹಾಕಿಕೊಂಡ್ರೆ ಸಾಕು. ಅದನ್ನೀಗ ಮುಚ್ಚಿಡ್ತಾ ಇದ್ದೇನೆ 6 ಗಂಟೆಗಳಷ್ಟೊತ್ತು ಹುಳಿ ಬರಲಿ. ಬೇಸಿಗೆಯಲ್ಲಿ ಆದರೆ ಹೀಗೆ ಮುಚ್ಚಿಟ್ಟರೆ ಸಾಕು, ಚಳಿಗಾಲದಲ್ಲಿ ನಾವು ಬಟ್ಟೆ ಎಲ್ಲ ಕಟ್ಟಿ ಅದರ ಮೇಲೆ ಮುಚ್ಚಳೆಲ್ಲ ಮುಚ್ಚಿಡ್ತೇವೆ ಸರಿಯಾಗಿ ಹುಳಿ ಬರಲಿಕ್ಕೆ ಬೇಕಾಗಿ. ಬಿಸಿಯಾಗಿದ್ದಷ್ಟು ಹುಳಿ ಬರೋದು ಜಾಸ್ತಿ ಅಲ್ಲ. ಮಸಾಲೆ ದೋಸೆಗೆ ಬಟಾಟೆ ಬಾಜಿ ಎಂದು ಮಾಡಿದರೆ ಹೇಗೆ? ಮೊದಲೀಗ ಒಂದು ಒಲೆಯಲ್ಲಿ ಬಾಣಲೆ ಇಟ್ಟು ಬಟಾಟೆ ಬಾಜಿ ಮಾಡಲಿಕ್ಕೆ ಮಾಮೂಲಿಯಾಗಿ ಬಟಾಟೆ, ನೀರುಳ್ಳಿ, ಹಸಿಮೆಣಸು, ಶುಂಠಿ ಮತ್ತು ಈ ಒಗ್ಗರಣೆಗಿರುವಂಥ ಸಾಸಿವೆ, ಉದ್ದಿನ ಬೇಳೆ ಈಗಿರೋದಲ್ಲ. ಬಣ್ಣಲ್ಲಿ ಒಳ್ಳೆ ಬಿಸಿ ಆಯಿತು. ಮೊದಲಿಗೆ ಎಣ್ಣೆ ಹಾಕಿಕೊಳ್ತೇನೆ. ಎಣ್ಣೆ ಬಿಸಿ ಆಯಿತು, ಅದಕ್ಕೆ ಈಗ ಉದ್ದಿನ ಬೇಳೆ, ಸಾಸಿವೆ ಮತ್ತು ಒಗ್ಗರಣೆಗಿರುವ ಮೆಣಸು, ಕೆಂಪು ಮೆಣಸು. ಹಾಂ, ಸಾಸಿವೆ ಎಲ್ಲ ಸಿಡಿಲಿಕ್ಕೆ ಶುರುವಾಯಿತು. ಇನ್ನೊಂದು ಬೇವಸೊಪ್ಪು ಹಾಕಿಕೊಳ್ಳುವ. ಇನ್ನು ಈ ಒಗ್ಗರಣೆ ಉಂಟಲ್ಲ, ಮೊದಲಿಗೆ ಹಸಿಮೆಣಸು ಮತ್ತು ಶುಂಠಿ ಹಾಕಿಕೊಳ್ತೇನೆ. ಶುಂಠಿ ಬಟಾಟೆ ಎಲ್ಲ ಆಗುವಾಗ ಸ್ವಲ್ಪ ಗ್ಯಾಸ್ ಎಲ್ಲ ಆಗುವುದಕ್ಕೆ ಒಳ್ಳೆಯದು. ಸ್ವಲ್ಪ ಹುರಿದುಕೊಳ್ಳುವ, ಒಳ್ಳೆಯದಾಗ್ತದೆ. ಇನ್ನೀಗ ಕೊಚ್ಚಿಟ್ಟಂತಹ ಒಂದು ಎರಡು ನೀರುಳ್ಳಿಯನ್ನು ಕೂಡ ಸೇರಿಸ್ತೇನೆ. ನೀರುಳ್ಳಿಯನ್ನು ಒಂದು ಸ್ವಲ್ಪ ಬಾಡಿಸಿಕೊಳ್ಳುವ. ನೋಡಿ ನೀರುಳ್ಳಿ ಬಾಡ್ತಾ ಇದ್ದಾಗೆ ಅದಕ್ಕೊಂದು ಸ್ವಲ್ಪ ಅರಸಿ ನುಡಿ ಹಾಕುವ. ರುಚಿಗೆ ಬೇಕಾದಾಗೆ ಉಪ್ಪು ಕೂಡ ಹಾಕಿಕೊಳ್ತೇನೆ. ಬಟಾಟೆ ಬೇಯಿಸಿ ರೆಡಿ ಮಾಡಿ ತಂದದ್ದು, ಹಾಗೆ ಅದಕ್ಕೆ ಉಪ್ಪು ಅಂತ ಹಾಕಲಿಲ್ಲ. ಇನ್ನೀಗ ಇದಕ್ಕೊಂದು 1/2 ಗ್ಲಾಸಿನಷ್ಟು ನೀರು ಹಾಕಿಕೊಳ್ತೇನೆ. ನನಗೆ ನೀರುಳ್ಳಿ ಬೇಯಲಿಕ್ಕೆ ಸಹ ಆಯಿತು, ಮತ್ತು ಇನ್ನೀಗ ಬಟಾಟೆ ಎಲ್ಲ ಹಾಕುವಾಗ
ಫುಲ್ ಡ್ರೈ ಆಗ್ತದೆ ಅದಕ್ಕೋಸ್ಕರ. ಫ್ರೆಂಡ್ಸ್, ಈಗ ನೀರುಳ್ಳಿ ಎಲ್ಲ ಒಳ್ಳೆ ಬೆಂದಿದೆ ಆಯಿತಾ? ನೀರು ಕೂಡ ಆರಿತು ನೋಡಿ, ಸ್ವಲ್ಪ ಉಂಟಷ್ಟೆ. ಇನ್ನೀಗ ಹುಡಿ ಮಾಡಿಟ್ಟಂಥ ಬಟಾಟೆನ ಸೇರಿಸ್ತೇನೆ, ಬೇಯಿಸಿ ಹುಡಿ ಮಾಡಿ ತಕೊಂಡು ಬಂದದ್ದು. ಸರಿಯಾಗಿ ಬೆರೆಸಿಕೊಳ್ಳುವ ನೋಡಿ. ನಮ್ಮ ಬಾಜಿ ಎಲ್ಲ ರೆಡಿ ಆಯಿತು. ಇನ್ನೀಗ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ, ಇಳಿಸಿಟ್ಟಾಕಿದ್ದು ತೊಂದರೆ ಇಲ್ಲ. ಫ್ರೆಂಡ್ಸ್, ಇಲ್ಲಿ ನೋಡಿ, 5-6 ಗಂಟೆ ಇಟ್ಟಾಗುವಾಗ ಹಿಟ್ಟೆಲ್ಲ ನೋಡಿ ಯಾವ ರೀತಿಯಾಗಿ ಹುಳಿ ಬಂದಿದೆ ಅಂತೇಳಿ. ಒಳ್ಳೆ ದಪ್ಪ ಉಂಟು, ಒಳ್ಳೆ ಹುಳಿ ಬಂದಿದೆ ಆಯಿತಾ. ಇದು ನೀರು ಮಾಡುವಾಗ ನಮಗೀಗ ಉಪ್ಪೆಲ್ಲ ನಾವೆಂತ ಹಾಕಲಿಲ್ಲಲ್ಲ, ಹಾಗೆ ಉಪ್ಪು ಎಲ್ಲ ಹಾಕುವಾಗ ಒಟ್ಟಿಗೆ ಹಾಕಿಕೊಳ್ಳುವಂಥದ್ದು. ನೀರು ಕೂಡ ಮಾಡಬೇಕು ಸ್ವಲ್ಪ. ನೀರು ಮಾಡಲಿಕ್ಕೆ ಒಂದು ಫಾರ್ಮುಲ ಉಂಟು. ದೋಸೆ ಎರಿಯುವ ಸಮಯದಲ್ಲಿ ಉಂಟಲ್ಲ, ಈ ದೋಸೆ ಹಿಟ್ಟಿಗೆ ಸ್ವಲ್ಪ ಒಂದು 1/2 ಕಪ್ಪಿನಷ್ಟು ಮೈದಾ ಮತ್ತೊಂದು 2 ಚಮಚದಷ್ಟು ಸಕ್ಕರೆ ಇದನ್ನು ಸೇರಿಸಲಿಕ್ಕೆ ಉಂಟು. ಸೇರಿಸುವಾಗ ಉಂಟಲ್ಲ, ನಾವು ಬೇರೆ ಒಂದು ಪಾತ್ರದಲ್ಲಿ ಸ್ವಲ್ಪ ನೀರು ಮಾಡಿಕೊಂಡು ಸೇರಿಸಿಕೊಳ್ಳುವಂಥ. ಆಯಿತಾ, ಈ ಮೈದಾ ಅಂತ ಹೇಳಿದರೆ ನಮಗೆ ಸ್ವಲ್ಪ ತೆಳು ಮಾಡಲಿಕ್ಕೆ ಬೇಕಾಗಿ ಸುಲಭ ಆಗಲಿಕ್ಕೆ, ಹಾಗೆ ಸಕ್ಕರೆ ನಮಗೆ ಈ ಮಸಾಲೆ ದೋಸೆ ಅಡಿಯಲ್ಲಿ ಒಂದು ಬಣ್ಣ ಬರ್ತದಲ್ಲ, ಒಂದು ಕಾಫಿ ಬಣ್ಣ, ಆ ಬಣ್ಣ ಬರಲಿಕ್ಕೆ ಬೇಕಾಗಿ ಇದನ್ನು ಇನ್ನೀಗ ನೀರು ಮಾಡಿಕೊಳ್ಬೇಕು. ಇನ್ನೀಗ ನೀರು ಹಾಕಿ ಇದನ್ನು ಬೆರೆಸಿಕೊಳ್ಳುವಂಥದ್ದು. ಕೈಯಲ್ಲೇ ಬೆರೆಸ್ತಾ ಇದ್ದೇನೆ, ಯಾಕೆಂತೇಳಿದರೆ ಕಾಳು ಕಟ್ಟುವುದು ಬೇಡ ಅಂತೇಳಿ. ಈ ಮೈದಾವನ್ನು ಸೇರಿಸೋದು ಯಾಕೆ ಅಂತೇಳಿದರೆ, ನಾವು ಮುಚ್ಚಳವನ್ನೆಲ್ಲ ಮುಚ್ಚದೆ ಬೇಯಿಸು ಅಂತೇಳಿ ಆದರೆ ಮೈದಾ ಹಾಕಿದರೆ ಒಳ್ಳೆಯದಾಗ್ತದೆ ಆಯಿತಾ. ಇಲ್ಲದಿದ್ದರೆ ಅಕ್ಕಿ ಮಾತ್ರ ಅದು ಒಂದು ಬಿಳಿ ಬಿಳಿ ಹಿಟ್ಟಿನ ರೀತಿಯಲ್ಲಿ ಉಳಿತದೆ, ಮೈದಾ ಸೇರಿಸಿದರೆ ಉಳಿದಿಲ್ಲ. ಅದೇ ರೀತಿಯಲ್ಲಿ ನೀವು ತೆಳು ಮಾಡ್ತೀರಿ ಅಂತೇಳಿ ಆದರೆ ಎಷ್ಟು ಬೇಕಾದ್ರೆ ತೆಳು ಮಾಡಲಿಕ್ಕೆ ಆಗ್ತದೆ. ಹೋಟೆಲ್ಗಳಲ್ಲೆಲ್ಲ ಸೇರಿಸ್ತಾರೆ, ನೀವು ಬೇಕು ಅಂತೇಳಿ ಆದರೆ ಸೇರಿಸಿ, ಆಪ್ಷನಲ್ಲಿದು. ಮೈದಾ ಬೇಡ ಅಂತೇಳಿ ಆದರೆ ಸಕ್ಕರೆ ಮಾತ್ರ ಸೇರಿಸಿದರೆ ಸಾಕಾಯ್ತಾ. ಇನ್ನೀಗ ನಾವು ಈ ನೀರು ಮಾಡಿದಂಥ ಹಿಟ್ಟು ಉಂಟಲ್ಲ, ಮೈದಾ ಮತ್ತು ಸಕ್ಕರೆ ನೀರು ಉಂಟಲ್ಲ, ಇದಕ್ಕೆ ನಾವು ಕಡ್ದಿಟ್ಟಂಥ ಹಿಟ್ಟನ್ನು ಹಾಕಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಬೆರೆಸಿಕೊಂಡು ಎರೆದುಕೊಂಡ್ರೆ ಆಯಿತು. ಒಟ್ಟಿಗೆ ಉಪ್ಪು ಕೂಡ ಸೇರಿಸ್ತಾ ಇದ್ದೇನೆ ಇದಕ್ಕೆ, ನನಗೆ ಚೆನ್ನಾಗಿ ಬೆರೆಸಿಕೊಂಡ್ರೆ ಆಯಿತು. ಇನ್ನೀಗ ದೋಸೆ ಅರಿವ ಹಂಚೊಳ್ಳೆ ಬಿಸಿಯಾಗಿದೆ ನೋಡಿ. ಹೋಟೆಲ್ನವರಿಗೆ ಆದರೆ ಹಿಡಿಸಿ ಹಿಡಿಯೋ ವ್ಯವಸ್ಥೆ ಉಂಟು, ನಾವಿಲ್ಲಿ ಮನೆಯಲ್ಲಿ ಆದ ಕಾರಣ ಒಂದು ಹಾಳೆಗಡೆ ಸಾಕು. ಅಮ್ಮ ದೋಸೆ ಚೆನ್ನಾಗಿ ಎರಿತಾರೆ, ಹಾಗೆ ನಾನು ಎರಿತೇನೆ ಅಂತ ಹೇಳಿದರು. ತೆಳುವಾಗಿ ಎರಿಲಿಕ್ಕೆಲ್ಲ ಒಳ್ಳೆಯದಾಗ್ತದೆ, ಅಮ್ಮ ನಾನಾದರಷ್ಟು ತೆಳುವಾಗಿ ಬರೋದಿಲ್ಲ. ಹಾಗೆ ನೋಡಿ ಒಳ್ಳೆ ದೋಸೆ ನಡುವುದಕ್ಕೆ, ಹಾಗೆ ಕಣ್ಣು ಕಣ್ಣು ಬೀಳ್ತಾ ಇದ್ದಾಗೆ ತುಪ್ಪ ಹಾಕಿಕೊಳ್ಳುವಂಥದ್ದು. ನೋಡಿ ದೋಸೆಗೆ ತುಪ್ಪ ಎಲ್ಲ ಹಾಕ್ತೇವಲ್ಲ, ಆ ಕಣ್ಣು ಕಣ್ಣಿನ ಅಡಿಯಲ್ಲಿ ಆ ತುಪ್ಪ ಪಳ ಪಳ ಅಂತೇಳಿ ಮೇಲೆ ಬರ್ತಾ ಇರಬೇಕು. ನೋಡಿ ಈಗ ಅರ್ಥ ಉಂಟು, ಇದಕ್ಕೀಗ ಬಾಜಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಹಾರಿ ಎಲ್ಲ ಸೆಟ್ ಆಯಿತು, ಇನ್ನೀಗ ಇದನ್ನು ತೆಗೆದುಕೊಳ್ಳುದು. ನೋಡಿ ಅಸ್ಲಾಸ್ ಮಸಾಲೆ ದೋಸೆ ಆಯಿತು. ಒಳ್ಳೆ ರೋಸ್ಟ್ ಆಯಿತು ನೋಡಿ ದೋಸೆ, ನನಗೆ ಬೇಯಿಸಿಕೊಳ್ಳುವ. ನೋಡಿ ಇನ್ನೀಗ ಈ ರೀತಿಯಾಗಿ ರೋಲ್ ಮಾಡಿಕೊಂಡ್ರೆ ಆಯಿತು, ಡೈರೆಕ್ಟಾಗಿ ಪ್ಲೇಟಿಗೆ. ಒಳ್ಳೆ ಕ್ರಿಸ್ಪಿ ಆದಂತಹ ದೋಸೆ ನೋಡಿ, ಮಸಾಲೆ ದೋಸೆ ಅಸ್ಲಾಸ್ ಆಗಿ ಬಂದಿದೆ. ನಡುವಲ್ಲಿ ಬಾಜಿ ಉಂಟು, ಬಾಜಿ ಬೇಕಾದ್ರೆ ಬಾಜಿ ಸೇರಿಸಿ, ಚಟ್ನಿ ಕೂಡ ಕೆಂಪು ಚಟ್ನಿ ಮಾಡಿದ್ದು ಒಂದು, ಅದನ್ನು ಸೇರಿಸಿ ತಿಂದರೆ ಆಯಿತು. ಕ್ಲಾಸ್ ದೋಸೆ. ಈ ಕೆಂಪು ಚಟ್ನಿ ಮಾಡೋದನ್ನು ನಾನು ಈ ಮೊದಲೇ ಒಂದು ವೀಡಿಯೋದಲ್ಲಿ ತೋರಿಸಿದ್ದೇನೆ, ಅದರ ಲಿಂಕನ್ನು ಬೇಕಾದ್ರೆ ನಾನು ಐ ಬಟನ್ನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ನೋಡಿಕೊಳ್ಬೋದು ಆಯಿತಾ. ಭಾರಿ ಒಳ್ಳೆ ದೋಸೆ, ಚಟ್ನಿ ಮತ್ತು ಇದು ಬಾಜಿ ಎಲ್ಲ ಒಳ್ಳೆಯದಾಗಿದೆ. ನೀವು ಕೂಡ ಖಂಡಿತವಾಗಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಆಯಿತಾ, ತುಂಬ ರುಚಿಯಾಗಿರ್ತದೆ. ಮೈದಾ ಹಾಕಿ
ನೋಡಿ, ಹಾಕದೆ ಕೂಡ ನೋಡಿ, ಎರಡು ಕೂಡ ಟ್ರೈ ಮಾಡಿ. ಯಾವುದು ಒಳ್ಳೆಯದಾಗುದು ಅಂತೇಳಿ ನೀವು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಹಾಗಾದರೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಖುಷಿಯಾಗಿದೆ ಅಂತೇಳಿ ಭಾವಿಸ್ತೇನೆ. ಇಂತಹ ವಿಶೇಷವಾದಂಥ ವಿಡಿಯೋಗಳನ್ನು ಕೂಡ ಬರ್ತಾ ಇರ್ತೇನೆ. ಮುಂದಿನ ಸಿಗುವ, ನಮಸ್ಕಾರ. ಮಸಾಲೆ ದೋಸೆನ ಅದರ ಕ್ರಿಸ್ಪಿನೆಸ್ ಹೋಗುವ ಮೊದಲೇ ತಿಂದು ಮುಗಿಸಿಕೊಳ್ಬೇಕು, ಅದು ಕೂಡ ಒಂದು ಟ್ಯಾಲೆಂಟ್.